You know? Star Allah. My friend. My good friend Vijay Raghavendra or Nanjate Dare. So Ivatu Yaru host Sikidante, but Nane host Tagi Mada Kedi Dare. Adela, cinema Admela, shooting other busy. ನಾನು ಒಂದಿನಾನು ವಿಷಯ ಮಾಡಲಿಲ್ಲ ಆ ತರ ನೀ ಅವರೆಲ್ಲ ಏನು ನಮ್ಮ ಸಿನಿಮಾ ಟ್ರೇಲರ್ ನೋಡಕ ಕಾಯ್ಕೊಂಡು ಕೂತಿದ್ದಾರೆ ಅನ್ಕೊಂಡ್ರು ಅವರನ್ನೆಲ್ಲ obviously ಯಾ ಮರಿಚಿ ಸಿನಿಮಾನೇ ಇವಾಗ ನಾವು ಅಷ್ಟೊತ್ತಿಂದ ಮಾತಾಡ್ತಿರೋ ಹಾಗೆ ಒಂದು ಬಹಳ ವ್ಯತ್ಯಾಸವಾದಂತ ಸಿನಿಮಾ ಅದು ಬರೀ ಕ್ರೈಮ್ ಅಂತಾನೋ ಅಥವಾ ಬರೀ ಇನ್ವೆಸ್ಟಿಗೇಷನ್ ಅಂತ ಹೋಗ್ತಾನೆ ನಾನು ಏನು ಮಾಡ್ತಿದ್ದೆ ನೀವು ನಾನು ಸೋನು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದೀವಿ ಅಂತ ನೀವೇ ತಾನೇ ಹೇಳಿದ್ದು ಹೌದಾ ಈಗ ನಾನು ಇಲ್ಲ ಅಂತ ಹೇಳಿದ್ದೆ ಎಲ್ಲರತ್ರನೂ ರೆಕಾರ್ಡಿಂಗ್ ಇರುತ್ತೆ ಹೇಳಿರ್ತೀನಿ ಮೋಸ್ಟ್ ಹೇಳಿರ್ತೀನಿ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ನೋಡು ನಿಮ್ಮ ಇಬ್ಬರ ಕೆಮಿಸ್ಟ್ರಿ ಹೆಂಗಿದೆ ನೋಡಿ ಅಂತ ಏನು ನೋಡ್ತೀರಾ ಅಷ್ಟೇ ಆದ್ರೆ ಹಿಂದಿಲ್ಲ ಮುಂದಿಲ್ಲ ಡ್ರಾಮಾ ಇಲ್ಲ ಅಯ್ಯೋ ಹಾ ಇಷ್ಟೊಂದು ಹೇಳ್ತಾ ಇರಾ ಒಂದು ಪ್ರಮೋಷನ್ ಒಂದು ತಿಂಗಳು ಡೇಟ್ ಕೊಡ್ಲಿಲ್ಲ ಏನ್ ಕೊಟ್ಟಿದ್ದೀರಾ ಒಂದಿನ ಅಲ್ಲ ಇದು ಇದೊಂದು ತಿಂಗಳು ಹೋಗುತ್ತೆ ಇವಾಗ ಇದೆಲ್ಲ ವೆಲ್ಕಮ್ ಟು ಮೈ ಚಾನಲ್ ಸೊ ಸೋನು ಗೌಡ ಚಾನಲ್ ಅಲ್ಲ ಇದು ಕಾ ಪಿಕ್ಚರ್ಸ್ ನಲ್ಲಿ ಸೋನು ಗೌಡ ಹೋಸ್ಟ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಸುಧ್ರುವ್ ಅವರು ಇದ್ದಾರೆ ವೆಲ್ಕಮ್ ಟು ಮೈ ಚಾನಲ್ ಸರ್ ಥ್ಯಾಂಕ್ ಯು ಸೋನು ಅಂಡ್ ನಮ್ಮ ಸ್ಟಾರ್ ವಿಜಯ್ ರಾಘವೇಂದ್ರ ಸರ್ ಇದ್ದಾರೆ ಸೊ ವೆಲ್ಕಮ್ ಟು ಮೈ ಚಾನಲ್ ಮತ್ತೆ ಹೇಳಿ ಏನು ಸ್ಟಾರ್ ಅಲ್ಲ ಮತ್ತೆ my friend my good friend Vijay Raghavendra or Nanjate idare so welcome to my channel thank you welcome to Ka Pictures thank you very much yeah so ivattu yaru host sikkida ಅಂತ ಬಿಟ್ಟು ನನ್ನೇ host ಆಗಿ ಮಾಡಕ್ಕೆ ಹೇಳಿದಾರೆ so ಅದಾದ್ಮೇಲೆ ಕೇಳಿ ನೀವು ಏನೇನ್ questions ಕೇಳಬೇಕು ಕೇಳಿ ಅಂತ ಸರ್ ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲ ನಾನು ಕೇಳ್ತೀನಿ ತಾಳಿ ಒಂದು ನಿಮಿಷ ನಿಮ್ಮ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಓಕೆನಾ ನೀವು ಫಿಲ್ಮ್ ರಿಲೀಸ್ ಮಾಡಬೇಕು ತಾನೆ ಡೇಟ್ಸ್ ಕೊಡ್ತಾ ಇಲ್ಲ ತರ ಇವರು ಕೊಟ್ಟಿದ್ದೀನಲ್ಲ ಏನು ಕೊಡಿರಾ ಒಂದಿನ ಆಗಲ್ಲ ಒಂದಿನದಲ್ಲಿ ಯಾರು ಪ್ರಮೋಷನ್ ಮಾಡೋದಕ್ಕಾಗುತ್ತೆ ಕೊಡಬೇಕು ಒಂದು ತಿಂಗಳು ಫುಲ್ ಕೊಡಬೇಕು ಐ ಡೋಂಟ್ ನೋ ಇವತ್ತಿಂದ ನೀವು ಡಿಸೆಂಬರ್ 8 ವರೆಗೂ ಫುಲ್ ಫ್ರೀ ಮಾಡ್ಕೊಂಡು ಏನಾಗಿದೆ ಗೊತ್ತಾ ಸಿನಿಮಾ ಮಾಡಿದಾಗ ಅವರೇ ನನಗೆ ವಿಶ್ ಮಾಡಿದ್ರು ಸರ್ ಈ ಸಿನಿಮಾ ಆದ್ಮೇಲೆ ನೀವು ಎಷ್ಟು ಬಿಜಿ ಆಗಬೇಕು ಅಂದ್ರೆ ನಮ್ಮ ಕೈಗೂ ಸಿಗಬರ್ತ ಅವರು ಹೇಳಿದ್ರಾ ಇಲ್ವಾ ಕೇಳಿ ಅವರು ಫಿಲ್ಮ್ ರಿಲೀಸ್ ಆದ್ಮೇಲೆ ಅಂತ ಹೇಳಿದ್ರು ಅದೇಳಿಲ್ಲ ಅವರು ಅದೇಳಿಲ್ಲ ಅವರು ಸಿನಿಮಾ ಆದ್ಮೇಲೆ ಆದ್ರು ಶೂಟಿಂಗ್ ಆದ್ಮೇಲೆ ಬಿಜಿ ಆಗ್ಬಿಟ್ರು ನಾನು ಒಂದಿನಾನು ವಿಷಯ ಮಾಡಲಿಲ್ಲ ಆ ತರ ನೀವು ಈಗ ನೀವು ಬಿಜಿ ಆಗ್ಬಿಟ್ರೆ ನಾನು ಯಾರು ಇಲ್ವಾ ಆಗಲ್ಲ ಹಾ ನಿಮ್ಮಷ್ಟು ಬಿಜಿ ಇಲ್ಲ ನೋಡಿ ಸರ್ ಡಿಸೆಂಬರ್ ರಿಲೀಸ್ ಆವಾಗ ಸರ್ ನಾನು 27 ಇಟ್ಕೊಳ್ಳಿ 8 ಸರ್ ಡಿಸೆಂಬರ್ 8 ನಾನು ಫ್ರೀ ಇದೀನಿ ಬಟ್ 27th ಇಟ್ಕೊಳ್ಳಿ 27th ಸ್ವಲ್ಪ ಪ್ರಾಬ್ಲಮ್ ಇದೆ ಏನಕ್ಕೆ ಏನು ಪ್ರಾಬ್ಲಮ್ 27th ಏನಾಗಿದೆ ಅಂದ್ರೆ ನಾನು ಗೋವಾದಲ್ಲಿ ಇರ್ತೀನಿ ವೆಕೇಶನ್ ಗೆ ಹೋಗ್ತಿಲ್ಲ ಗ್ರೇ ಗೇಮ್ಸ್ ಅನ್ನೋ ನಮ್ಮ ಇನ್ನೊಂದು ಸಿನಿಮಾ ರೆಡ್ ಕಾರ್ಪೆಟ್ಸ್ ಗೆ ಸೆಲೆಕ್ಟ್ ಆಗಿದೆ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾಗೆ ಸೆಲೆಕ್ಟ್ ಆಗಿದೆ ಸೊ ನೀವಿಬ್ರು ನನಗೆ ವಿಶ್ ಮಾಡ್ತೀರಾ ಗೋವಾದಲ್ಲಿ ಡೆಲಿಗೇಷನ್ ಪ್ರೋಗ್ರಾಮ್ ಇದೆಯಲ್ಲ ನಾನು ಚೀಫ್ ಗೆಸ್ಟ್ ಐಮ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮಂಗಳೂರಲ್ಲಿ ಮದುವೆ ಇದೆ ನನ್ನ ಕಸಿನ್ ನನ್ನ ಫಸ್ಟ್ ಕಸಿನ್ ನನ್ನ ಡಿಸೆಂಬರ್ ಫಸ್ಟ್ ಏನು ಮಾಡ್ತಾ ಇದೀರಾ ಕೊಪ್ಪ ಶೂಟಿಂಗ್ ಹೋಗ್ತಾ ಇದೀನಿ ಸರ್ ಅವರಿಗೆಲ್ಲ ಕೊಟ್ಟಿದ್ರು ಸರ್ ಫುಲ್ ಹೇಳ್ಬಿಡಿ ಬ್ಲಾಗ್ ಅಲ್ಲಿ ಹಾಕ್ಬಿಡ್ತಾರೆ ನೀವು ಫುಲ್ ಹೇಳ್ತಾ ಇದೀರಾ ಇವಾಗ ಒಂದು ಸೀರಿಯಸ್ ಟಾಪಿಕ್ ಡಿಸ್ಕಸ್ ಮಾಡೋಣ ಸರ್ ಆಕ್ಚುಲಿ ಐ ಆಮ್ ಸೋ ಮಚ್ ವರಿಡ್ ಏನಂದ್ರೆ ಇವಾಗ ಟ್ರೈಲರ್ 23rd ರಿಲೀಸ್ ಆಗಿದೆ ಇವರು ಅವೈಲಬಿಲಿಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಏನ್ ಮಾಡೋದು ಸರ್ ಏನ್ ಸಿಂಪಲ್ ಅವ್ರಿಗೆ ಅವ್ರ ಚಾನೆಲ್ ಅಲ್ಲಿ ಪ್ರಮೋಟ್ ಮಾಡಕ್ಕೆ ಹೇಳಿ ಸರ್ ಮಾಡ್ತೀನಿ ಸರ್ ನೀವು ನಿಮ್ ಫ್ರೆಂಡ್ಸ್ ಎಷ್ಟೊಂದ್ ಜನ ಇದಾರಲ್ಲ ಸರ್ ಶಿವಣ್ಣ ಇದಾರೆ ನಿಮ್ ಕಸಿನ್ ಶಿವಣ್ಣ ಇದಾರೆ ಸುದೀಪ್ ಅವ್ರ ಇದಾರೆ ದರ್ಶನ್ ಅವ್ರ ಇದಾರೆ ಧನಂಜಯ್ ಇದಾರೆ ಇವ್ರು ಇದಾರೆ ಯಾರು ಧ್ರುವ ಸರ್ಜಾ ಅವ್ರ ಇದಾರೆ ಎಷ್ಟ್ ಜನ ಇದಾರೆ ನಿಮ್ ಫ್ರೆಂಡ್ಸ್ ಯಾರು ಇಬ್ರು ಕರ್ಸಿ ಕರ್ಸಿ ಅವರೆಲ್ಲ ಏನ್ ನಮ್ ಸಿನಿಮಾ ಟ್ರೇಲರ್ ನೋಡಕ್ ಕಾಯ್ಕೊಂಡು ಕೂತಿದ್ದಾರೆ ಅನ್ಕೊಂಡ್ರು ಅವ್ರನ್ನೆಲ್ಲ obviously ಯಾ ಅವ್ರನ್ನೆಲ್ಲ ನಾನು ಅವ್ರು ಸಿಗ್ತಾರಾ ಉಂಟಾ ಕೆಲಸ ಇದೆಯಾ ಶೂಟಿಂಗ್ ಅಲ್ಲಿ ಇದಾರಾ ಹೊರಗಡೆ ಇದಾರಾ ಬೆಂಗಳೂರು ಇದಾರಾ ಕೇಳ್ಬೇಕಲ್ವಾ ಕೇಳಿ ನೀವು ಜೈಪುರ ಎಲ್ಲ ಕೂತಿರ್ತೀರಾ ನಾವೆಲ್ಲ ಟ್ರೇಲರ್ ಅಲ್ಲಿ ಕೂತಿರ್ಬೇಕಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ನಾನು ಹೇಳ್ತೀನಿ ಏನ್ ಸೊಲ್ಯೂಷನ್ 23rd ಒಂದು ಒಳ್ಳೆ ರೀತಿ ನಮ್ಗೆಲ್ಲ ಮಾಧ್ಯಮ ಮಿತ್ರರನ್ನು ಕರೆದು ಟ್ರೇಲರ್ ಲಾಂಚ್ ಮಾಡೋಣ ಇವ್ರಿಗೊಂದು ವಿಡಿಯೋ ಕಾಲ್ ಮಾಡೋಣ ಜೈಪುರ್ಲಿ ಇರ್ತಾರೆ ವಿಡಿಯೋ ಕಾಲ್ ಮಾಡಿ ಇವರು ಕೂಡ ನಮ್ಮ ಟ್ರೇಲರ್ ನೋಡ್ತಾರೆ ಆವಾಗ ಆಡಿಯನ್ಸ್ಗೆ ಸಿನಿಮಾ ಮೇಲೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಟ್ರೇಲರ್ ಲಾಂಚ್ ಆಯ್ತು ಸರ್ ಟ್ರೇಲರ್ ಲಾಂಚ್ 8ನೇ ತಾರೀಕು ಸಿನಿಮಾ ರಿಲೀಸ್ ಸರ್ ನಾನು ಬಂದಿರ್ತೀನಿ ಸೋನು ಅವರು ಇರ್ತಾರೆ ಥಿಯೇಟರ್ ಹತ್ರ ಹೋಗೋಣ ಎಲ್ಲ ಜನ ಬರ್ತಾರೆ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ ಸಂಭ್ರಮ ಮಾಡೋಣ ಓಕೆನಮ್ಮ ಅಷ್ಟೇನಾ ಅಷ್ಟೇನಾ ಪ್ರಮೋಷನ್ ಎಲ್ಲರೂ ಇದೇ ತರ ಮಾಡ್ತಾರೆ ನಾವೇನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಬೇಕು ಇನ್ನೇನ್ ಮಾಡೋಣ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಯುವರ್ ಬ್ರೈನ್ಸ್ ನನಗೆ ಅದೊಂದು ಇದ್ದಿದ್ದಿದ್ರೆ No, you have to tell. ಬೇರೆ ಏನಾದರೂ ಮಾಡಿ. Okay, see. ಮರೀಚಿ ಸಿನಿಮಾನೇ ಇವಾಗ ನಾವು ಅಷ್ಟೊತ್ತಿಂದ ಮಾತಾಡ್ತಿರೋ ಹಾಗೆ ಒಂದು ಬಹಳ ವ್ಯತ್ಯಾಸವಾದಂತ ಸಿನಿಮಾ. ಅದು ಬರೀ ಕ್ರೈಮ್ ಅಂತಾನೋ ಅಥವಾ ಬರೀ ಇನ್ವೆಸ್ಟಿಗೇಷನ್ ಅಂತ ಹೋಗ್ತಾನೆ ಆ ತುಂಬಾ ತಿಳುವಳಿಕೆ ಇರುವಂತ ಸಿನಿಮಾ ಮರೀಚಿ ಸಿನಿಮಾ. ಅದಕ್ಕೆ ಡೈರೆಕ್ಟರ್ ಬಹಳ ತುಂಬ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ಜನ ಡಾಕ್ಟರ್ಸ್ ಹತ್ರ ಸ್ಪೆಷಲಿಸ್ಟ್ ಹತ್ರ ಪೊಲೀಸ್ ಆಫೀಸರ್ ಹತ್ರ ಹೇಗೆ ರಿಸರ್ಚ್ ಮಾಡಿ ಸಿನಿಮಾ ಮಾಡಿದ್ರು ಆ ಎಲ್ಲ ವಿಚಾರನೂ ನಾವು ಆಡಿಯನ್ಸ್ಗೆ ಪ್ರಿಪೇರ್ ಮಾಡೋಣ. ಆಡಿಯನ್ಸ್ಗೆ ಇವಾಗ ಆಡಿಯನ್ಸ್ ಪದೇ ಪದೇ ಏನು ಕೇಳ್ತಾರಮ್ಮ ನಿಮ್ಮ ಸಿನಿಮಾ ನಾವು ಯಾಕೆ ನೋಡಬೇಕು? ಆಡಿಯನ್ಸ್ ಬಿಡಿ ನಮ್ಮ ಮಾಧ್ಯಮ ಮಿತ್ರರೇ ಕೇಳ್ತಾರೆ ಆಡಿಯನ್ಸ್ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ಫಸ್ಟ್ ಫಿಟ್ಟಿಂಗ್ ಅಲ್ಲಿಂದನೇ ಬರುತ್ತೆ. ಸೊ ನಾವೇನು ಹೇಳ್ತೀವಿ ಮನರಂಜನೆಗೋಸ್ಕರ ನೋಡಬೇಕು ಅಂತ ಹೇಳ್ತೀವಿ. ಎಲ್ಲರೂ ಮನರಂಜನೆಗೋಸ್ಕರನೇ ಸಿನಿಮಾ ಮಾಡೋದು. ಆದರೆ ನಮ್ಮ ಸಿನಿಮಾದಲ್ಲಿ ಅಂಥದ್ದೇನಿದೆ ಈ ಮನರಂಜನೆ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ಅನುಭವ ಆಗೋದು. ನಮ್ಮ ಮರೀಚಿ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದರಲ್ಲಿರುವಂಥ ಆ್ಯಕ್ಷನ್ ಎಲಿಮೆಂಟ್ಸ್ ಆಗಲಿ ಅದರಲ್ಲಿರುವಂಥ ಡೀಟೇಲಿಂಗ್ ಆಗಲಿ ಆ ಡೀಟೇಲಿಂಗ್ ಎಲ್ಲ ಥಿಯೇಟ್ರಿಗೆ ಬಂದು ಕೂತ್ಕೊಂಡಾಗ್ಲೇ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಾನೆ ಅದೇನು ಸರ್ ಅದು ಡಾಲ್ಬಿ 7.1 ಮಾಡಿದ್ದಾರೆ. ಇಷ್ಟೆಲ್ಲ ಆಡಿಯನ್ಸ್ಗೆ ಗೊತ್ತಾಗಬೇಕು ಅಂದರೆ ಸಣ್ಣ ಸಣ್ಣ ಇವಾಗ ಟ್ರೈಲರ್ ಗೊತ್ತಾಗಬೇಕು ಜನರಿಗೆ. ಟ್ರೈಲರ್ನ ರೀಚ್ ಮಾಡಿಸೋಣ. ಟ್ರೈಲರ್ ಆಫ್ಕೋರ್ಸ್ ನಮ್ಮ ಸ್ನೇಹಿತರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಅವರು ಅದನ್ನು ಶೇರ್ ಮಾಡ್ತಾರೆ ಆಡಿಯನ್ಸಿಗೆ ಹೋಗುತ್ತೆ. ಅದಾದಮೇಲೆ ರಿಲೀಸಿಗೆ ಮುಂಚೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತೀವಿ. ಸರ್ ಇವಾಗ ಒಂದಷ್ಟು ನಮ್ಮ ಸಿನಿಮಾದ ಬಗ್ಗೆ ನಾವು 3 ಜನ ಸೇರಿ ಮಾತಾಡೋಣ. ಖಂಡಿತ ಸರ್, ಖಂಡಿತ ಸರ್. ಇವಾಗ ಆಲ್ರೆಡಿ ಮಲ್ಟಿಪಲ್ ಫೋರಮ್ ಅಲ್ಲಿ ಮಾತಾಡಿದ್ದೀರಾ. ಸೊ ನಾನು ಸೋನು ಅವರನ್ನ ಕೇಳ್ತೀನಿ ಸರ್. ಓಕೆ ಕೇಳಿ. ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡಿದ್ವಿ. ಅದು ನೀವು ಮರ್ತೇ ಬಿಟ್ಟಿದ್ರಿ. ನಾನೆಲ್ಲಿ ಮರ್ತಿದ್ದೆ? ನೀವು ನಾನು ಸೋನು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದೀವಿ ಅಂತ ನೀವೇ ತಾನೇ ಹೇಳಿದ್ದು. ಹೌದಾ? ಈಗ ನಾನು ಇಲ್ಲ ಅಂತ ಹೇಳಿದೆ. ಎಲ್ಲರ ಹತ್ರನೂ ರೆಕಾರ್ಡಿಂಗ್ ಇರುತ್ತೆ ಹೇಳಿರ್ತೀನಿ, ಮೋಸ್ಟ್ ಹೇಳಿರ್ತೀನಿ. ಸಾರಿ. ಸೊ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಆಕ್ಟ್ ಮಾಡಿದ್ವಿ. ಪನ್ನಗ ಡೈರೆಕ್ಟ್ ಮಾಡಿದ. ಇವಾಗ ನಮಗೆ ಪನ್ನಗ ನಮ್ಗೆಲ್ರಿಗೂ ಫ್ರೆಂಡ್, ಬಟ್ ಅಷ್ಟು ಕ್ಲೋಸ್ ಆಗಿದ್ರು ಕೂಡ ಆ ಒಂದು ಬಿಟ್ಟಲ್ಲಿ ಕ್ಲೈಮ್ಯಾಕ್ಸ್ ಬಿಟ್ಟಲ್ಲಿ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು, ಅಷ್ಟು ಅದ್ಭುತವಾಗಿ ಬಂದಿತ್ತು. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ ಪ್ರವೀಣ್ ಅವ್ರಿಗೆ, ನನಗೆ ಆವಾಗ ಸೋನು ಅವರ ಆಕ್ಚುಲಿ ಗೌರವ ಜಾಸ್ತಿ ಆಯ್ತು. ಹಾ ಹೇಳ್ಬೋದ? ಸರ್ ಆಕ್ಚುಲ್ ಆಗಿ ನಾನು ಸೋನು ಜೊತೆಲಿ ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಸೋನು ನಾನು ದೃಶ್ಯಂದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ ನೀವು ಲಾಯರ್ ಪಾತ್ರ ಮಾಡಿದ್ರಿ, ಸೊ ಅದರಲ್ಲಿ ನೋಡಿಬಿಟ್ಟು ನಾನು ನಿಮ್ಮ ಹತ್ರ ಬಂದೆ. ಅವರು ಫಸ್ಟ್ ಹೇಳಿದ್ದೆ ಹ್ಯಾಪಿ ನ್ಯೂ ಇಯರ್ ಹೋಗಿ ಸಿನಿಮಾ ನೋಡು, ನಿಮ್ಮಿಬ್ಬರು ಕೆಮಿಸ್ಟ್ರಿ ಹೆಂಗಿದೆ ನೋಡಿ. ನನ್ಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ನೀವಿಬ್ಬರು ಆಲ್ರೆಡಿ ಪೇರ್ ಆಗಿ ಮಾಡಿದ್ದೀರಾ. ಸೊ ಶಿ ಈಸ್ ಅ ವೆರಿ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಒಂದು ಆಮೇಲೆ ಯಾಕಂದರೆ ಯಾರು ಫ್ಯಾಮಿಲಿಯಿಂದ ಬರ್ತಿದ್ದಾರೆ ಅನ್ನೋದು ಮುಖ್ಯ. ಕರೆಕ್ಟ್. ನಮ್ಮ ರಾಮಕೃಷ್ಣ ಸರ್ ನನಗೆ ಅವ್ರ ಬಗ್ಗೆ ಭಾಳ ಭಾಳ ಗೌರವ ಇದೆ. ಆಮೇಲೆ ಅಷ್ಟು ಬೇಸಿಕಲಿ ಸಿಂಪಲ್, ಬೇರೆ ಅಂದರೆ ಬೇರೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ ಇಲ್ಲದೆ ಇರುವಂಥ ಒಂದು ವ್ಯಕ್ತಿತ್ವನೇ. ಈಗೇನು ನೋಡ್ತೀರಾ ಅಷ್ಟೇ, ಆದರೆ ಹಿಂದಿಲ್ಲ ಮುಂದಿಲ್ಲ, ಡ್ರಾಮಾ ಇಲ್ಲ, ಅಯ್ಯೋ ಭಾಷೆನೇ ಕೇಳಿಸ್ತಿರಲ್ಲ ಎಲ್ಲ ಸೇರ್ಕೊಂಡು. ಸೊ ಅದು ನನಗೆ ಭಾಳ ಖುಷಿಯಾದಂಥ ವಿಚಾರ. ಆ್ಯಂಡ್ ಅದರ ಕಂಟಿನ್ಯೂಯೇಷನ್ ಬಂದು ನಮ್ಮ ಮರೀಚಿ ಸಿನಿಮಾದಲ್ಲಿ ಅದೇ ಎಲ್ಲರೂ ಹೇಳಿರಲ್ಲ ಹಾಗೆ ಸೋನು ಪ್ರಮೋಷನ್ ಕೊಟ್ಟಿದ್ದಾರೆ ನಮಗೆ, ಕಾನ್ಸ್ಟೇಬಲಿಂದ ಕಮಿಷನರ್ ಆಗಿದ್ದೀನಿ ಅನ್ನೋ ಥರ ಈ ಸಿನಿಮಾದಲ್ಲಿ ಎಷ್ಟು ಖುಷಿ ಇದೆ ಸರ್. ಇವಾಗ ನೀವಿಬ್ಬರು ಆಲ್ರೆಡಿ ಒಂದು ಸಾರಿ ಮಾಡಿದ್ದೀರಾ, ಸೊ ಸೊ ಪ್ರಮೋಷನ್ ತಗೊಂಡು ನೀವಾಗ ಒಂದು ಕಮಿಷನರ್ ವೈಫ್ ಆಗಿ ಇವ್ರು ಮಾಡ್ತಿದ್ದಾರೆ, DCP ವೈಫ್ ಆಗಿ. ಸೊ ನಿಮ್ಗೆ ಏನು ಅನಿಸ್ತಿದೆ ಸರ್? ಸರ್ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಸರ್. ಅಂದರೆ ಒಂದು ಸಲ ಒಬ್ಬರ ಜೊತೆ ಆ್ಯಕ್ಟ್ ಮಾಡಾದ್ಮೇಲೆ ಇನ್ನೊಂದು ಸಿನಿಮಾದಲ್ಲಿ ಅದೇ ಥರ ಪಾತ್ರ ಕಂಟಿನ್ಯೂ ಮಾಡೋ ಅವಕಾಶ ಸಿಗೋದಿಲ್ಲ. ಸೊ ನಮಗೆ ಅವಕಾಶ ಸಿಕ್ಕಿದೆ. ಆ್ಯಂಡ್ ಆ್ಯಂಡ್ ನಾವು ಇವಾಗ ಇಷ್ಟು ಎಲ್ಲೇ ತಮಾಷೆ ಮಾಡಿದ್ರು ಕೂಡ ಆದರೆ ಒಂದು ಸೀನ್ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಒಂದು ಸೀನಲ್ಲಿ ನಾವು ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಏನೇ ತಮಾಷೆ ಮಾಡಿದ್ರು ಒಂದು ಸಣ್ಣದೊಂದು ಎಮೋಷನಲ್ ವಿಚಾರ ಮಾತಾಡ್ತೀವಿ, ಆವಾಗ ಸೋನು ಅವರಲ್ಲಿ ಒಂದೊಂದು ಒಂದು ಬದಲಾವಣೆ ಬರುತ್ತೆ. ಅಂದರೆ ಆ ಪಾತ್ರ ಮಾಡಬೇಕಾದ್ರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಕೂಡ ಒಂದು ಜವಾಬ್ದಾರಿ ಬಂದಿರುತ್ತೆ, ಅಯ್ಯೋ ಇಷ್ಟು ಸೀರಿಯಸ್ ಆಗಿ ಮಾಡ್ತಿರಲ್ಲ ಇವಾಗ, ನಾನು ಐ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್. ಸೊ ಅಲ್ಲಿ ಆ್ಯಕ್ಟರ್ಗಳ ನಡುವೆ ಒಂದು ಸಣ್ಣದೊಂದು ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ತುಂಬ ಆರೋಗ್ಯಕರ ಸ್ಪರ್ಧೆ ಇರಬೇಕು, ಒಂದು ಹೆಲ್ದಿ ಕಾಂಪಿಟೇಷನ್ ಅಂತಾರಲ್ಲ, ಅಂಥ ಒಂದು ಕಾಂಪಿಟೇಷನ್ ಕೊಡೋ ಕಲಾವಿದೆ ಸೋನು. ಇಲ್ಲ ಸರ್, ನನಗೆ ಆ್ಯಕ್ಚುಲಿ ಸಿನಿಮಾ ಒಂದು ಸಾರಿ ಕಂಪ್ಲೀಟಾಗಿ ನೋಡಿದ್ದೀನಿ. ನನಗೆ ಸೋನು ಕ್ಯಾರೆಕ್ಟರ್ದು ಅದೊಂಥರ ಕೆಟಲಿಸ್ಟ್ ಥರನೇ ಇದ್ದಿದ್ದು ಅವ್ರ ಪಾತ್ರ. ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಕ್ರೀನ್ ಮೇಲೆ ತುಂಬ ಆವರಿಸ್ಕೊಬಿಡ್ತಾರೆ ಸರ್. ಲಾಸ್ಟಲ್ಲಿ ಆಗ್ಬೋದು ಅವ್ರು ಬಂದು ಹೋಗುವಂಥ ಒಂದು ಇದಾಗ್ಬೋದು. ಹೌದು, ನಿಮ್ಮ ಒಂದು ಅವರು ಮೆಮೊರೀಸ್ ಅವ್ರ ಬಗ್ಗೆ ಅದು ತುಂಬಾ ಚೆನ್ನಾಗಿ ಬಂದಿದೆ. ನಾನೇನು ಅನ್ಕೊಂಡಿದ್ದೆ ಅದು ಬಂದಿದೆ ಸರ್. ನಮ್ಗೆ ಅಷ್ಟೇ ಸಾಕಲ್ಲ ಸರ್, ನಮ್ಗೆ ಆಸ್ ಅನ್ ಆ್ಯಕ್ಟರ್ ಅವ್ರು ಆಸ್ ಅನ್ ಆ್ಯಕ್ಟರ್ ಡೈರೆಕ್ಟ್ರು ಏನು ಅನ್ಕೊಂಡಿದ್ರು ಅದು ನಾವು ಮಾಡಿಬಿಟ್ರೆ ನಮ್ಗೆ ಫಸ್ಟ್ ಗೆಲುವು ಅಲ್ಲೇ. ಕರೆಕ್ಟ್ ಸರ್, ಹೌದು. ಆದರೆ ನಿಮ್ಮ ವಿಷನ್ನ ನಾವು ಸ್ಕ್ರೀನ್ ಮೇಲೆ ತಂದಿದ್ವಿ ಅನ್ನೋದು ಫಸ್ಟ್ ಗೆಲುವು ಅಲ್ಲಿ ಬರುತ್ತೆ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಗೆಲ್ಲಬೇಕಾಗಿರೋದು audience audience ಒಂದು ಮಾತು ಹೇಳಿದ್ದೆ ಸರ್ ನಿಮಗೆ ಜ್ಞಾಪಕ ಇರಬಹುದು ಸ್ಟಾರ್ಟಿಂಗ್ ಆಫ್ ದ ಮೂವಿನಲ್ಲಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಎಲ್ಲಾ ಕೇಸ್ನೂ ಆಟಿಟ್ಯೂಡ್ ಅಲ್ಲಿ ನೋಡ್ತೀರಾ ನಾನು ಮಾಡ್ತೀನಿ ಸಾಲ್ವ್ ಮಾಡ್ತೀನಿ ಅಂತ ಅದಾದ್ಮೇಲೆ ನಿಮ್ಮದು ಸ್ವಲ್ಪ ಡೌನ್ ಆಗುತ್ತೆ ಕಾನ್ಫಿಡೆನ್ಸ್ ಅಂತ ಸೊ ನಾವು ಶೂಟ್ ಮಾಡುವಾಗ ಎಲ್ಲೂ ನಿಮಗೆ ಹೇಳಿರಲಿಲ್ಲ ಅದು ಸರ್ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಟ್ರಸ್ಟ್ ಮೀ ಮೂವಿನಲ್ಲಿ ನೀವು ಕಂಪ್ಲೀಟಾಗಿ ಅದನ್ನು ಕ್ಯಾರಿ ಔಟ್ ಮಾಡಿದ್ದೀರಿ ನನಗೂ ಅಯ್ಯ ಹೌದಲ್ವ ನಾನು ಏನು ಹೇಳೇ ಇಲ್ಲ ಇದು ಸೀರಿಯಸ್ ಈಸ್ ಅ ವರ್ಸಟೈಲ್ ಆಕ್ಟರ್ ಯಾ ನಮಗೆ ಗೊತ್ತು ಅದು ನೀವೇನು ಹೇಳೋದು ಬೇಕಾಗಿಲ್ಲ ಸುಮ್ಮನೆ ಬೆಳೆದು ತೋರಿಸಿದ್ರೆ ಸಾಕು ಅದು ನನಗೆ ತುಂಬ ಖುಷಿ ಆಯಿತು ಫುಲ್ ಒಂದು ರನ್ ಥ್ರೂ ನೋಡ್ತಾ ಇರುವಾಗ ರಾಘು ಸರ್ ಹಿಂಗೆ ಜ್ಞಾಪಕ ಇಟ್ಕೊಂಡಿದ್ರು ಸಮ್ ಟೈಮ್ ನಾನೇ ಮರೆತು ಬಿಟ್ಟಿದ್ದೀನಿ ಅದು ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್ ಇದು ಡ್ಯೂಟಿ ಅದು ಬೇರೆ ಏನಿಲ್ಲ ನಾನೇನೋ ಅದ್ಭುತವಾಗಿರೋ ಕೆಲಸ ಮಾಡ್ಬಿಟ್ಟಿದ್ದೀನಿ ಅಂತಲ್ಲ ಅದು ನನಗೆ ಮಾತ್ರ ಗೊತ್ತು ಅಂತಲ್ಲ ಪ್ರತಿಯೊಬ್ಬ ನಟರಿಗೂ ಅದು ಸಬ್ ಕಾನ್ಷಿಯಸಲ್ಲಿ ಇರುತ್ತೆ ಆಮೇಲೆ ನೀವು ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇನ್ಫ್ಯಾಕ್ಟ್ ಫಸ್ಟು ಸಿನಿಮಾ ಶುರು ಆದಾಗ ಅಂದರೆ ಕಥೆ ಶುರು ಆದಾಗ ಇರಬೇಕಾಗಿರುವಂಥ ಮನಸ್ಥಿತಿಗೂ ಹೋಗ್ತಾ ಹೋಗ್ತಾ ಬದಲಾವಣೆ ಆಗುವಂಥ ಮನಸ್ಥಿತಿಗೂ ನೀಟಾಗಿ ಹೇಳ್ಕೊಂಬುದು ನಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಇವರು ಅಲ್ವಾ ಆಸ್ ಆ್ಯಕ್ಟರ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಅಂದರೆ ನೀವು ಕೈ ಹಿಡ್ಕೊಂಡು ನಡ್ಕೊಂಡೋದ್ರೆ ನಾವು ಹಿಂದೆ ನಡ್ಕೊಂಡು ಬರ್ತೀವಿ ಅನ್ನೋ ಥರ ಬೇಸಿಕಲಿ ವಿ ಆರ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಕೆಲವು ಸಿನಿಮಾಗಳಲ್ಲಿ ವಿ ಹ್ಯಾವ್ ಟು ಬಿಕಮ್ ಅವರ್ ಓನ್ ಒಂದೊಂದು ಒಂದು ಇಂಡಿಪೆಂಡೆಂಟ್ ಆಕ್ಟರ್ಸ್ ಆಗುವಂಥ ಅವಕಾಶವೂ ಸಿಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಐ ಆಮ್ ಫಾರ್ಚುನೇಟ್ ಥ್ಯಾಂಕ್ ಯು ಇಲ್ಲ ಸರ್ ಚೆನ್ನಾಗಿ ಬಂದಿದೆ ಸರ್ ಸೊ ನಾವು ಕತೆ ಬಗ್ಗೆ ಒಂದಷ್ಟು ಆಲ್ರೆಡಿ ತುಂಬಾ ಮಾತಾಡಿದೀವಿ ಬಟ್ ಇಷ್ಟೊಂದು ಹೇಳ್ತಾ ಇದ್ದೀರಾ ಒಂದು ಪ್ರಮೋಷನ್ ಒಂದು ತಿಂಗಳು ಡೇಟ್ ಕೊಡ್ಲಿಲ್ಲ ಏನ್ ಕೊಟ್ಟಿದ್ದೀರಾ ಒಂದಿನ ಅಲ್ಲ ಇದು ಇದೊಂದು ತಿಂಗಳು ಹೋಗುತ್ತೆ ಇವಾಗ ನನ್ನ ಜೊತೆನೂ ಒಂದು ಬ್ಲಾಗ್ ಮಾಡಿದೀವಿ ಏನ್ ಮಾಡಬೇಕು ನನ್ನ ಜೊತೆ ವಿಪುರಂ ಬಂದು ಪಾನಿಪುರಿ ತಿನ್ when was your last ಪಾನಿಪುರಿ ಒಂದು ನಿಮಿಷ ಯಾವಾಗ ನಿಮ್ ಲಾಸ್ಟ್ ಪಾನಿಪುರಿ ತಿಂದಿದ್ದು ಹೇಳಿ ನೀವು ಪಾನಿಪುರಿ ನೆನಪಿಲ್ಲ ಐ ಆಮ್ ನಾಟ್ ಅ ಪಾನಿಪುರಿ ಮಸಾಲಪುರಿ ಮಸಾಲಪುರಿ ನಾನು ಸ್ಟ್ರಿಕ್ಟ್ ನಾನ್ ವೆಜ್ ಹೌದಾ ಆಯ್ತು ಯಾವ್ದು ಶಿವಾಜಿ ಗೋವಣ್ಣ ಹಾ ಶಿವಾಜಿ ಗೋವಣ್ಣ ಸರ್ ಮರಿಜಿನ ಪ್ರಮೋಷನ್ ಮಾಡ್ತೀವಿ ನೀನು ಮರಿಚಿ ಮಾಡೋದು ಮಸಾಲಪುರಿ ಶಿವಾಜಿ ಬಿರಿಯಾನಿ ಅನ್ಕೊಂಡೆ ಪಾಪ ಐ ಕ್ಯಾನ್ ನಾಟ್ ಡೆಫಿನೆಟ್ಲಿ ಜಡ್ಜ್ ಬಿಕಾಸ್ ಯಾರತ್ರ ಏನ್ ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಿಲ್ಲ ಒಂದು ಕನೆಕ್ಷನ್ ಅಂತ ಇರುತ್ತೆ ಇವಾಗ ನೀವು ನನಗೆ ಆ ಕಂಫರ್ಟಬಲ್ ಝೋನ್ ತಂದ್ರೇನೆ ಐ ವಿಲ್ ಬಿ ಏಬಲ್ ಟು ಓಪನ್ ಅಪ್ ವಿತ್ ಯು ಸೊ ಸೆಕೆಂಡ್ ಮೀಟಿಂಗ್ನಲ್ಲಿ ನಾನು ಕೇಳಿದ ಎಲ್ಲ ಪ್ರಶ್ನೆಗೂ ಈಸಿಯಾಗಿ ಆನ್ಸರ್ ಮಾಡಿದ್ರು ಐ ಥಿಂಕ್ ವಿ ಸ್ಯಾಟ್ ಫಾರ್ 2 hours ಆಲ್ಮೋಸ್ಟ್ ಒಂದು ಕೆಫೆ ಇದೆ ನಾವು ಡಿಸ್ಕಸ್ ಮಾಡ್ತಾ ಸ್ಕ್ರಿಪ್ಟ್ ಬಗ್ಗೆ ನಾನು ಹೇಳಿ ಅದಕ್ಕೆ ಆ ಕೆಫೆನೇ ಹೊಡೆದಾಕ್ಬಿಟ್ರಿ ಇವಾಗ ಮೋಸ್ಟ್ಲಿ ನಾನು ಸ್ಕ್ರಿಪ್ಟ್ ವಿಚಾರದಲ್ಲಿ ರಾಘು ಸರ್ದು ಜಾಸ್ತಿ ಡಿಸ್ಕಸ್ ಮಾಡಿದ್ದೀನಿ ಅಂದ್ರೆ ಸ್ಕ್ರಿಪ್ಟ್ದು ಇನ್ಸಿಯಲ್ ಸ್ಕ್ರಿಪ್ಟ್ ನಾನು ಹೇಳ್ತೀನಿ ಅಂದ್ರೆ ಕಥೆ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ನಾವು ಸ್ಕ್ರಿಪ್ಟ್ ಅನ್ನು ಬಿಲ್ಡ್ ಮಾಡಬೇಕು ಕರೆಕ್ಟ್ ಎಕ್ಸಾಕ್ಟ್ಲಿ ಇನ್ ಫ್ಯಾಕ್ಟ್ ಇಫ್ ಯು ಹ್ಯಾವ್ ಸೀನ್ ನನಗೆ ಗೊತ್ತಿರಂಗೆ ಮಲಯಾಳಂ ಫಿಲ್ಮ್ಸ್ ಒನ್ ಪಾಯಿಂಟ್ ಆಫ್ ಟೈಮ್ ಒನ್ ಪೀರಿಯಡ್ ಆಫ್ ಟೈಮ್ ಮಲಯಾಳಂ ಫಿಲ್ಮ್ಸ್ ಅಂತಂದ್ರೆ ಬೇರೆ ರೀತಿ ಫಿಲ್ಮ್ಸ್ ಅಂತಾನೆ ಇತ್ತು ಇವಾಗ ನಾನು ಇಂಟರ್ವ್ಯೂ ಮಾಡ್ತಾ ಇರೋದಾ ನೀವು ಇಂಟರ್ವ್ಯೂ ಮಾಡ್ತಾ ಇರೋದಾ ನಾನ್ ಕೇಳ್ತೀನಿ ನೀವಿಬ್ರು ಮುಖ ನೋಡ್ಕೊಂಡ್ಬಿಡಿ ಆ ಸೆಟ್ ತಿಳ್ಕೊಂಡು ಆನ್ಸರ್ ಮಾಡಿ ಓಕೆನಾ ನಿಮ್ಗೆ ಗೊತ್ತಿತ್ತಾ ನಾನು ಆಕ್ಟ್ ಮಾಡ್ತಾ ಇದೀನಿ ಅಂತ ಸೋನು ಗೌಡ ಅಂತ ಫಸ್ಟ್ ಹಿಡಿದಾಕೊಳ್ಳಿ ಅಂತ ಹೇಳಿದ್ರು